ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಹತ್ತನೆಯ ತರಗತಿಯ ಪೋ ಎಮ್ ಸಿಕ್ಸ್ ಬ್ಯಾಲೆಟ್ ಆಫ್ ದ ಟೆಂಪೆಸ್ಟ್ ಈ ಒಂದು ಪದ್ಯವನ್ನು ಜೇಮ್ಸ್ ಟಿ ಫಿಲ್ಸ್ ಅವರು ಬರೆದಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಈ ಒಂದು ಪದ್ಯವನ್ನು ಅಧ್ಯಯನ ಮಾಡ್ತಾ ಸಾಗೋಣ ಸೋ ಡಿಯರ್ ಸ್ಟೂಡೆಂಟ್ಸ್ ಹಿಯರ್ ಎರಡು ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ ಈ ಎರಡು ಚಿತ್ರಗಳನ್ನು ಸರಿಯಾಗಿ ಗಮನಿಸಿ ನೋಡಿ ಇದು ಬಿಫೋರ್ ಈ ರೀಡಿಂಗ್ ಇದೆ ಲುಕ್ ಆ್ಯಟ್ ದ ಪಿಕ್ಚರ್ಸ್ ಎಕ್ಸ್ಚೇಂಜ್ ಯುವರ್ ಇಂಪ್ರೆಷನ್ಸ್ ಆಫ್ ದೆಮ್ ವಿತ್ ದೋಸ್ ಆಫ್ ಯುವರ್ ಪಾರ್ಟ್ನರ್ ಇಲ್ಲಿ ಮೊದಲನೆಯ ಒಂದು ಚಿತ್ರಣವನ್ನು ನಾವು ಗಮನಿಸಿದಾಗ ಸಮುದ್ರವಿದೆ ಆ ಸಮುದ್ರದಲ್ಲಿ ಅತ್ಯಂತ ಎತ್ತರದ ಒಂದಿಷ್ಟು ಏನು ಬರ್ತಾ ಇವೆ ದೊಡ್ಡ ದೊಡ್ಡ ಅಲೆಗಳು ಉಂಟಾಗ್ತಾ ಇವೆ ಈ ಅಲೆಗಳಿಗೆ ಮೂಲ ಕಾರಣ ಆ ಸಮುದ್ರದ ಮೇಲೆ ಬೀಸುವಂತಹ ಬಿರುಗಾಡಿ ಆಗಿದೆ ಅದೇ ತೆರನಾಗಿ ಇನ್ನು ಅದೇ ಒಂದು ಸಮುದ್ರದಲ್ಲಿ ಅದೇ ಒಂದು ಬಿರುಗಾಳಿ ಬೀಸುತ್ತಿರಬೇಕಾದ್ರೆ ಅಲ್ಲಿ ಇರುವಂತಹ ಸಮುದ್ರದ ಅತ್ಯಂತ ಆಳದ ಒಂದು ಪ್ರದೇಶದ ಮೇಲೆ ಇರತಕ್ಕಂತಹ ಕೆಲವು ಹಡಗುಗಳ ಸ್ಥಿತಿಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹಡಗುಗಳು ಯಾವ ರೀತಿಯಾಗಿ ಡೋಲಾಯಮಾನ ಸ್ಥಿತಿಯನ್ನು ಇಲ್ಲಿ ಇವೆ ಅನ್ನುವಂಥ ಚಿತ್ರವನ್ನು ನಾವು ನೋಡಿದ್ದೇವೆ ಈ ಕುರಿತಾಗಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮಲ್ಲಿ ಬರ್ತಕ್ಕಂತಹ ನಿಮ್ಮ ಮನಸ್ಸಿನಲ್ಲಿ ಒಡಮೂಡುವಂತಹ ಭಾವನೆಗಳನ್ನು ಇಲ್ಲಿ ನೀವು ಹಂಚಿಕೊಳ್ಳಬಹುದಾಗಿದೆ ಈಗ ಬನ್ನಿ ಸ್ನೇಹಿತರೆ ನಾವು ಮುಖ್ಯವಾಗಿರ್ತಕ್ಕಂತಹ ಒಂದು ಪೋಯಮ್ಗೆ ಹೋಗೋಣ ಹಿಯರ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಇದು ಒಂದು ಲಾವಣಿ ಪದವಾಗಿದ್ದು ಈ ಲಾವಣಿ ಪದ ಬಿರುಗಾಳಿಯ ಮೇಲೆ ಇದನ್ನು ಬರೆಯಲಾಗಿದೆ ಅಥವಾ ಕಟ್ಟಲಾಗಿದೆ ಈ ಲಾವಣಿ ಪದವನ್ನು ಬಿರುಗಾಳಿ ಎಂಬ ವಿಷಯದ ಮೇಲೆ ಇಲ್ಲಿ ಕಟ್ಟಲಾಗಿದೆ ಇದು ನಿಮಗೆ ಫಾರ್ ಮೆಮರೈಸೇಷನ್ ಇರುತ್ತೆ ಇದಕ್ಕೆ ನಾಲ್ಕು ಅಂಕಗಳನ್ನು ನೀವು ಪಡಿತಾ ಇದ್ದೀರಿ ಒಂದು ಸ್ನೇಹಿತರೆ ಅದರ ಅರ್ಥವನ್ನು ನಾವು ಗಮನಿಸೋಣ ಜೇಮ್ಸ್ ಟಿ ಫಿಲ್ಡ್ಸ್ ಹಾಗಂದರೆ ಇಲ್ಲಿ ಬರ್ತಕ್ಕಂಥದ್ದು ಇದನ್ನು ಒಂದು ಈ ಒಂದು ಪದ್ಯವನ್ನು ಬರೆದಿರತಕ್ಕಂಥವ್ರು ಜೇಮ್ಸ್ ಟಿ ಫೀಲ್ಡ್ಸ್ ಅಂತಕ್ಕಂಥವರು ಈ ಒಂದು ಪದ್ಯವನ್ನು ರಚನೆ ಮಾಡಿದ್ದಾರೆ ಈ ಒಂದು ಪದ್ಯದ ಒಂದು ಒಳಾರ್ಥ ಏನಿದೆ ಅಂತಂದರೆ ಇಲ್ಲಿ ಸಮುದ್ರದ ಒಂದು ಆಳವಾಗಿರ್ತಕ್ಕಂತಹ ಪ್ರದೇಶದ ಮೇಲೆ ಹಡಗುಗಳು ಏನು ಇವೆ ಚಲಿಸ್ತಾ ಇವೆ ಈಗ ಆ ಒಂದು ಹಡಗಿನಲ್ಲಿರ್ತಕ್ಕಂತಹ ಸೇಲರ್ಸ್ ಅಂದರೆ ನಾವಿಕರು ಒಂದು ಬಿರುಗಾಳಿಗೆ ಸಿಲುಕಿಕೊಂಡಿದ್ದಾರೆ ಅಂಥೇಳಿ ಬಿರುಗಾಳಿಗೆ ಸಿಲುಕಿಕೊಂಡಾಗ ಅವರ ಒಂದು ಸ್ಥಿತಿಯನ್ನು ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇರುತ್ತೆ ಅಂತ ಕಂಡು ವರ್ಣನೆ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಎಲ್ಲರನ್ನ ದೇವರು ಕಾಪಾಡ್ತಾನೆ ಅಂತಕ್ಕಂಥ ಒಂದು ವಿಚಾರವನ್ನು ಸಹಿತ ಇಲ್ಲಿ ಅವರು ಮಾಡ್ತಾ ಇದ್ದಾರೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಈಗ ಮೊದಲಿಗೆ ನಾವು ಈಗ ರೀಡ್ ದ ಪೋಯಮನ್ನು ನೋಡೋಣ ಈ ರೀಡ್ ದ ಪೋಯಮ್ನಲ್ಲಿ ಫಾರ್ಚೂನ್ ಪವರ್ಸ್ ದ ಬ್ರೇವ್ ಈಸ್ ಆನ್ ಆಫನ್ ಕೋಟೆಡ್ ಸ್ಟೇಟ್ಮೆಂಟ್ ಇಲ್ಲಿ ಫಾರ್ಚೂನ್ ಪೆವರ್ಸ್ ಫಾರ್ಚೂನ್ ಅಂತಂದರೆ ಅದೃಷ್ಟ ಅಂತಕ್ಕಂಥದ್ದು ಯಾರ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಫಾರ್ಚೂನ್ ಪೆವರ್ಸ್ ಪೆವರ್ಸ್ ಅಂದರೆ ಬೆಂಬಲಕ್ಕೆ ನಿಲ್ಲುತ್ತೆ ದ ಬ್ರೇವ್ ಯಾರು ಸಾಹಸಿಗರಿರ್ತಾರೆ ಯಾರು ಶೂರ ಇರ್ತಾರೆ ಅವರಿಗೆ ಏನು ಮಾಡುತ್ತೆ ಈ ಅದೃಷ್ಟ ಅಂತಕ್ಕಂಥದ್ದು ಯಾವಾಗಲೂ ಬೆಂಬಲವನ್ನು ಕೊಡುತ್ತೆ ಅನ್ನೋದು ಆಫನ್ ಕೋಟೆಡ್ ಸ್ಟೇಟ್ಮೆಂಟ್ ಇಲ್ಲಿ ನಾವು ಮೇಲಿಂದ ಮೇಲೆ ಉಲ್ಲೇಖಿಸುವಂತಹ ಒಂದು ಹೇಳಿಕೆಯಾಗಿದೆ ಎನ್ನುವುದು ಜೇಮ್ಸ್ ಟಿ ಫೀಲ್ಡ್ ಅವರ ಒಂದು ವಿಚಾರ ಫಾರ್ಚೂನ್ ಪೆವರ್ಸ್ ದ ಬ್ರೇವ್ ಈಸ್ ಆನ್ ಆಫನ್ ಕೋಟೆಡ್ ಸ್ಟೇಟ್ಮೆಂಟ್ ಈವನ್ ಕೋಲಂಬಸ್ ಈಗಾಗಲೇ ನೀವು ದ ಡಿಸ್ಕವರಿ ಲಸನ್ನ ನೋಡಿದರೆ ಆ ಡಿಸ್ಕವರಿ ಲೆಸನ್ನಲ್ಲಿ ಬರ್ತಕ್ಕಂತಹ ಹಡಗಿನ ಒಬ್ಬ ನಾಯಕ ಕೋಲಂಬಸ್ ಇವನ್ ಕೋಲಂಬಸ್ ಹ್ಯಾಡ್ ಅ ಲಾಟ್ ಆಫ್ ಪೇತ್ ಇನ್ ದ ಆಲ್ ಮೈಟಿ ಕೋಲಂಬಸ್ನು ಸಹಿತ ಈ ಆಲ್ ಮೈಟಿ ಅಂದರೆ ದೇವರಲ್ಲಿ ಸರ್ವಶಕ್ತನಲ್ಲಿ ಆತ ಬಹಳಷ್ಟು ವಿಶ್ವಾಸವನ್ನು ಮತ್ತು ನಂಬಿಕೆಯನ್ನು ಹೊಂದಿದ್ದ ಎನ್ನುವುದು ನಮಗೆ ಆ ಒಂದು ನಾಟಕದಲ್ಲಿ ಗೊತ್ತಾಗುತ್ತೆ ಈವನ್ ಕೋಲಂಬಸ್ ಹ್ಯಾಡ್ ಅ ಲಾಟ್ ಆಫ್ ಪೇತ್ ಇನ್ ದ ಆಲ್ ಮೈ ಬಟ್ ಆದರೆ ಇಟ್ ಇಸ್ ಟ್ರೂ ಆಫ್ ಎವ್ರಿಬಡಿ ಅದು ಎಲ್ಲರಿಗೂ ಸತ್ಯವಾಗುತ್ತೆ ಅಥವಾ ಎಲ್ಲರಿಗೂ ನಿಜ ಆಗುತ್ತಾ ಅನ್ನುವಂಥದ್ದು ಯಾಕಂದರೆ ನೌ ಲಿಸನ್ ಟು ಅ ಪೋಯಮ್ ಈಗ ಈ ಒಂದು ಪೋಯಮನ್ನು ನೀವು ಕೇಳಿ ವೇರ್ ದ ಸೇಲರ್ಸ್ ಪೇಸ್ ಗ್ರೇಟ್ ಪೆರಿಲ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸೇಲರ್ಸ್ ನಾವಿಕರು ಸ್ಪೇಸ್ ಅಂದರೆ ಎದುರಿಸ್ತಾ ಇದ್ದಾರೆ ಗ್ರೇಟ್ ಪೆರಿಲ್ ಒಂದು ಆಪತ್ತನ್ನು ಅಥವಾ ಗಂಡಾಂತರವನ್ನು ಅವರು ಎದುರಿಸ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಅವರು ಈ ಒಂದು ಗಂಡಾಂತರ ಗಂಡಾಂತರವನ್ನು ಎದುರಿಸ್ತಿರಬೇಕಾದ್ರೆ ಅವರಿಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ಸಿ ವೆದರ್ ಸಮ್ ಒನ್ ವಿಲ್ ಕಮ್ ಟು ದೇರ್ ರೆಸ್ಕ್ಯೂ ಆರ್ ನಾಟ್ ಅವರನ್ನು ಕಾಪಾಡಲಿಕ್ಕೆ ಯಾರಾದರೂ ಬರ್ತಾರಾ ಅಥವಾ ಇಲ್ಲ ಎಂಬ ವಿಚಾರವನ್ನು ಇಲ್ಲಿ ನಾವು ತಿಳಿಯೋಣ ರೀಡ್ ದ ಪೋಯಂ ನಾವು ಈಗ ನಾವು ಈ ಒಂದು ಪಯಮನ್ನು ಒತ್ತಾಗೋಣ ಹಿಯರ್ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ವಿ ಅಂತಂದ್ರೆ ಯಾರು ವಿ ಅಂತಂದ್ರೆ ಇಲ್ಲಿ ಯಾರು ಅಂತಂದ್ರೆ ಸೇಲರ್ಸ್ ಸೇಲರ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಸೇಲರ್ಸ್ ಅಂದ್ರೆ ಯಾರು ಇಲ್ಲಿ ವಿ ಅಂದರೆ ನಾವಿಕರು ಅಂತೇಳಿ ನಾವಿಕರು ಅಂದರೆ ಸೇಲರ್ಸ್ ಅಂತ ಅರ್ಥ ಆಗುತ್ತೆ ಈಗ ಜೇಮ್ಸ್ ಫೀಲ್ಡ್ ಅವರು ಆ ಒಂದು ನಾವಿಕರ ಗುಂಪಲ್ಲಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ವಿ ವರ್ ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ನಾವು ಏನು ಮಾಡಿದ್ವಿ ಅಂದರೆ ಒಂದು ಕ್ಯಾಬಿನ್ ಕ್ಯಾಬಿನ್ ಮೀನ್ಸ್ ಇಟ್ ಇಸ್ ಅ ವೆರಿ ಸ್ಮಾಲ್ ರೂಮ್ ಇನ್ ದ ಸಿಪ್ ಒಂದು ಹಡಗಿನಲ್ಲಿರತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಕೋಣೆಯನ್ನು ನಾವು ಎಂತ ಕರಿತಾ ಇದ್ದೇವೆ ಕ್ಯಾಬಿನ್ ಎಂದು ಕರಿತಾ ಇದ್ದೇವೆ ವೈ ವರ್ ವರ್ ಅಂದರೆ ಇಲ್ಲಿ ಸೇಲರ್ಸ್ ಏನು ಮಾಡಿದ್ದಾರೆ ಅಂದರೆ ಕ್ರೌಡೆಡ್ ಕ್ರೌಡೆಡ್ ಅಂದರೆ ಕಿಕ್ಕಿರಿದು ತುಂಬಿದ್ದಾರೆ ಎಲ್ಲಿ ಅಂತಂದರೆ ಇನ್ ದ ಕ್ಯಾಬಿನ್ ಈ ರೀತಿಯಾಗಿ ಪ್ರಶ್ನೆ ಮಾಡ್ಕೋಬೋದು ನೀವು ವೇರ್ ದ ಸೇಲರ್ಸ್ ವೇರ್ ಕ್ರೌಡೆಡ್ ಅಂತ ಕೇಳಿದರೆ ದ ಸೇಲರ್ಸ್ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್ ಅಂದರೆ ಇಲ್ಲಿ ಏನು ಮಾಡಿದರು ನಾವಿಕರು ಒಂದು ಚಿಕ್ಕದಾಗಿರ್ತಕ್ಕಂಥ ಕೋಣೆಯಲ್ಲಿ ಕಿಕ್ಕಿರಿದು ತುಂಬಿಕೊಂಡಿದ್ರು ಕಾರಣ ಏನು ಯಾಕೆ ಅಲ್ಲಿ ಅವರು ಕಿಕ್ಕಿರಿದು ತುಂಬಿಕೊಂಡಿದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ ಜೊತೆಗೆ ಇನ್ನು ಮುಂದೆ ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಾಟ್ ಅ ಸೋಲ್ ನಾಟ್ ಅ ಸೋಲ್ ಅಂದರೆ ಎಂದಕ್ಕೆ ಅಲ್ಲಿರ್ತಕ್ಕಂಥ ಯಾರೊಬ್ಬ ನಾವಿಕನೂ ಸಹಿತ ಇಲ್ಲಿ ಸೋಲ್ ಅಂದರೆ ಆತ್ಮ ಅಂತ ಅರ್ಥ ಆಗುತ್ತೆ ಆದರೆ ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಾದ ಪ್ರತಿಯೊಬ್ಬ ನಾವಿಕನು ಸಹಿತ ಅಂತ ನಾಟ್ ಅ ಸೋಲ್ ಓ ಡೇರ್ ಟು ಸ್ಲೀಪ್ ಯಾರೊಬ್ಬರಿಗೂ ಸಹಿತ ಈಗ ರಾತ್ರಿ ಸಮಯ ಆಗಿದೆ ಮಲಗುವಂಥ ಸಮಯ ಆದರೂ ಸಹಿತ ಯಾರೊಬ್ಬರಿಗೂ ಧೈರ್ಯವಾಗಿ ಮಲಗೊಳೋದಕ್ಕೆ ಆಗ್ತಾ ಇಲ್ಲ ನಾಟ್ ಅ ಸೋಲ್ ಓ ಡೇರ್ ಟು ಸ್ಲೀಪ್ ಡೇರ್ ಅಂತಂದರೆ ಧೈರ್ಯ ಆಗ್ತಾ ಇಲ್ಲ ಟು ಸ್ಲೀಪ್ ಮಲಗಲು ಅಥವಾ ಮಲಗಿಕೊಳ್ಳಲು ಧೈರ್ಯ ಆಗ್ತಾ ಇಲ್ಲ ಕಾರಣ ಏನು ಅನ್ನೋದನ್ನು ಅಲ್ಲಿ ಮುಂದ್ಗಡೆ ಮೂರನೇ ಲೈನ್ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಎಸ್ ಸ್ಟೂಡೆಂಟ್ಸ್ ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಇಟ್ ವಾಸ್ ಮಿಡ್ ನೈಟ್ ಅದು ಆ ಒಂದು ಸಮಯದಲ್ಲಿ ಅದು ಮಧ್ಯರಾತ್ರಿ ಆಗಿತ್ತು ಅಂತೇಳಿ ಯಾವಾಗ ಸೇಲರ್ಸ್ ಒಂದು ಕ್ಯಾಬಿನ್ನಲ್ಲಿ ಕಿಕ್ಕಿ ಹಿಡಿದು ತುಂಬಿಕೊಂಡಿದ್ದಾರೆ ಆ ಸಮಯ ಅಂದರೆ ಮಿಡ್ ನೈಟ್ ಆಗಿತ್ತು ಅಂದರೆ ಮಧ್ಯರಾತ್ರಿ ಆಗಿತ್ತು ಆನ್ ದ ವಾಟರ್ಸ್ ಇಲ್ಲಿ ವಾಟರ್ಸ್ ಏನು ತಿಳ್ಕೊಬೇಕು ನೀವು ಲೈಕ್ ಸಿ ಆರ್ ಓಷಿಯನ್ಸ್ ಸಿ ಅಂತಂದರೆ ಸಮುದ್ರ ಅಥವಾ ಸಾಗರದ ಮೇಲೆ ಅವರು ಪ್ರಯಾಣ ಮಾಡ್ತಾ ಇದ್ರು ಆ ಸಮಯದಲ್ಲಿ ಏನಾಗಿತ್ತು ಅಂದರೆ ಆ್ಯಂಡ್ ಅ ಸ್ಟೋಮ್ ಸ್ಟೋರ್ಮ್ ಅಂತಂದರೆ ಬಿರುಗಾಳಿ ವಾಸ್ ಆನ್ ದ ಡಿ ಬಹಳಷ್ಟು ಆಳವಾಗಿರ್ತಕ್ಕಂಥ ಒಂದು ಬಿರುಗಾಳಿ ಬಹಳಷ್ಟು ಆಳವಾಗಿರ್ತಕ್ಕಂಥ ಒಂದು ಬಿರುಗಾಳಿ ಆ ಒಂದು ಸಮುದ್ರದ ಮೇಲೆ ಅಥವಾ ಸಾಗರದ ಮೇಲೆ ಬೀಸ್ತಾ ಇತ್ತು ಅಂತಕ್ಕಂಥದ್ದು ಸೊ ಡಿಯರ್ ಸ್ಟೂಡೆಂಟ್ಸ್ ಈಗ ಎರಡನೇ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ ಈ ಪ್ಯಾರಾಗ್ರಾಫಲ್ಲಿ ನಾವು ನೋಡಿರ್ತಕ್ಕಂಥದ್ದು ಎಲ್ಲ ನಾವಿಕರು ಒಂದು ಚಿಕ್ಕದಾಗಿರ್ತಕ್ಕಂಥ ಹಡಗಿನ ಕೋಣೆಯಲ್ಲಿ ಕಿಕ್ಕಿರಿದು ತುಂಬಿಕೊಂಡಿದ್ದಾರೆ ಯಾರೊಬ್ಬರು ಅಲ್ಲಿ ನಿದ್ರಿಸ್ತಾ ಇಲ್ಲ ಕಾರಣ ಇಟ್ ವಾಸ್ ಅ ಮಿಡ್ ನೈಟ್ ಅದು ಮಧ್ಯರಾತ್ರಿ ಆಗ ಸಹಿತ ಯಾರೂ ನಿದ್ರಿಸ್ತಾ ಇಲ್ಲ ಕಾರಣ ಏನು ಅಂತಂದರೆ ಸಮುದ್ರದ ಮೇಲೆ ಅಥವಾ ಸಾಗರದ ಮೇಲೆ ಏನು ಮಾಡ್ತಾ ಇದೆ ಒಂದು ಜೋರಾಗಿರ್ತಕ್ಕಂತಹ ಬಿರುಗಾಳಿ ಬೀಸ್ತಾ ಇದೆ ಅಂತಕ್ಕಂಥದ್ದು ಇಟ್ ಈಸ್ ಅ ಪಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಎಕ್ಸ್ಪೆಷಲಿ ಈ ಒಂದು ಸ್ಟೋರ್ಮ್ಗಳು ಅಥವಾ ಈ ಒಂದು ಬಿರುಗಾಳಿಗಳು ಉಂಟಾಗ್ತಕ್ಕಂಥದ್ದು ಸಮುದ್ರ ಮತ್ತು ಸಾಗರದ ಆಳದಲ್ಲಿ ಉಂಟಾಗ್ತಕ್ಕಂಥದ್ದು ಯಾವಾಗ ಅಂದರೆ ಇಟ್ ಈಸ್ ಅ ಪಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಸೀಸನ್ ವಿಂಟರ್ ಅಂತಂದರೆ ಸೊ ಟು ಬಿ ಶಾರ್ಟರ್ಡ್ ಬೈ ದ ಬ್ಲಾಸ್ಟ್ ಆ್ಯಂಡ್ ಟು ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಪೆಟ್ ಥಂಡರ್ ಕಟ್ ಅ ಮಾಸ್ಟ್ ಇಟ್ ಈಸ್ ಪಿಯರ್ಫುಲ್ ಥಿಂಗ್ ಇನ್ ದ ವಿಂಟರ್ ಸೀಸನ್ ಇದು ಮುಖ್ಯವಾಗಿ ಇಂತಹ ಒಂದು ಬಿರುಗಾಳಿಗಳು ಸಮುದ್ರದ ಮೇಲೆ ಸಾಗರದ ಮೇಲೆ ಕಾಣಿಸ್ಕೊಳ್ತಕ್ಕಂಥದ್ದು ಈ ಚಳಿಗಾಲದ ಸಮಯದಲ್ಲಿ ಅಂಥೇಳಿ ಟು ಬಿ ಶಾರ್ಟರ್ಡ್ ಬೈ ದ ಬ್ಲ್ಯಾಸ್ಟ್ ಇಲ್ಲಿ ಟು ಬಿ ಶಾರ್ಟರ್ಡ್ ಬೈ ದ ಬ್ಲ್ಯಾಸ್ಟ್ ಅಂದರೆ ಟು ಬ್ರೆಕ್ ಅಪಾರ್ಟ್ ಅಂತ ಹೇಳ್ತಾರೆ ಚೂರು ಚೂರಾಗಿ ಬೀಳುವುದು ಅಂಥೇಳಿ ಬೈ ದ ಬ್ಲ್ಯಾಸ್ಟ್ ಯಾವಾಗ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಅಲೆಗಳು ಬಂದು ಈ ಒಂದು ಹಡಗಿಗೆ ಬಂದು ಅವು ಏನು ಮಾಡ್ತವೆ ಹೊಡೆಯುತ್ತವೆ ಆ ಸಮಯದಲ್ಲಿ ಒಂದು ಥರದ ಶಬ್ದ ಬರ್ತಾ ಇತ್ತು ಚೂರು ಚೂರಾಗಿರ್ತಕ್ಕಂಥ ಶಬ್ದ ಉಂಟಾಗ್ತಾ ಇತ್ತು ಅಂಥೇಳಿ ಆ್ಯಂಡ್ ಟು ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಪೆಟ್ಸ್ ಅದೇ ತೆರನಾಗಿ ಅದೇ ರೀತಿ ಈ ಅಲೆಗಳು ಬಂದು ಈ ಒಂದು ಹಡಗುಗಳಿಗೆ ಬಂದು ತಾಗಿದಾಗ ಅವಾಗ ರ್ಯಾಟ್ಲಿಂಗ್ ರಪ್ಪರಪ್ಪ ಎನ್ನುವಂಥ ಶಬ್ದವು ಸಹಿತ ಅಲ್ಲಿ ಕೆಡಿಸ್ತಾ ಇತ್ತು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಥಂಡರ್ ಕಷ್ಟ ಕಟ್ಟವಿದ ಮಾಸ್ಟ್ ಅಂದರೆ ಥಂಡರ್ ಥಂಡರ್ ಅಂದರೆ ಗುಡುಗು ಏನು ಕೆಡಿಸುತ್ತಲ್ಲ ಆ ಗುಡುಗಿನಿಂದ ಅನಿಸುತ್ತೋ ಕಟ್ ಅವೆ ದ ಮಾಸ್ಟ್ ಈ ಮಾಸ್ಟ್ ಅಂದರೆ ಆ ಹಡಗಿನ ಒಂದು ಮೇಲಿರ್ತಕ್ಕಂಥ ಒಂದೇನು ಪೋಲ್ ಇರುತ್ತೆ ಒಂದು ಕಂಬ ಇರುತ್ತೆ ಅದಕ್ಕೆ ನಾವು ಮಾಸ್ಟ್ ಅಂತ ಕರಿತಾ ಇದ್ದೇವೆ ಆ ಮಾಸ್ಟ್ ಸಂಪೂರ್ಣವಾಗಿ ಕಟ್ ಆಗಿ ಹೋಗಿರ್ತಕ್ಕಂಥ ಶಬ್ದ ಕೇಳ್ತಾ ಇದೆ ಎಲ್ಲಿ ಥಂಡರ್ ಗುಡುಗಿನಲ್ಲಿ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಪರಿಗಣ ನೋಡೋಣ ಸೋ ವಿ shuddered ದೇರ್ ಇನ್ ಸೈಲೆನ್ಸ್ ಫಾರ್ ದ ಸ್ಟೊಟಸ್ಟ್ ಹೆಲ್ಡ್ his breath ವೈಲ್ ದ hungry sea ವಾಸ್ ರೋರಿಂಗ್ ಆ್ಯಂಡ್ ದ breakers talked ವಿತ್ ಡೆತ್ so ವಿ shuddered ವಿ shuddered ದೇರ್ ನಾವು ಅದರಿಂದ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಂಭವಿಸ್ತಾ ಇತ್ತು ಆ ಸಾಗರದ ಮೇಲೆ ಸಮುದ್ರದ ಮೇಲೆ ಆವಾಗ ವಿ ಶೆಡ್ಡರ್ಡ್ ಅವ ನಾವು ನಡಗಲಿಕ್ಕೆ ಆರಂಭ ಮಾಡಿದ್ವಿ ವಿ ಶರ್ಡರ್ಡ್ ಮೀನ್ಸ್ ಸೇಲರ್ಸ್ ಶರ್ಡರ್ಡ್ ಇಲ್ಲಿ ನಾವಿಕರು ನಡಗಲಿಕ್ಕೆ ಆರಂಭ ಮಾಡಿದ್ರು ದೇರ್ ಇನ್ ಸೈಲೆನ್ಸ್ ನಿಶಬ್ದವಾಗಿ ಅವರು ಅವರಲ್ಲಿ ನಡುಕ ಉಂಟಾಗ್ತಾ ಇತ್ತು ಫಾರ್ ದ ಸ್ಟುಟೆಸ್ಟ್ ಹೆಲ್ಡ್ ಹೀಸ್ ಬ್ರೆತ್ ಇಲ್ಲಿ ಅತ್ಯಂತ ಧೈರ್ಯಶಾಲಿಯು ಸಹಿತ ಏನು ಮಾಡಿದ್ದ ಅಂದರೆ ತನ್ನ ಉಸಿರನ್ನು ಬಿಗಿ ಹಿಡ್ಕೊಂಡು ಕೂತ್ಕೊಂಡಿದ್ದ ಆ ಒಂದು ಕ್ಯಾಬಿನ್ನಲ್ಲಿ ಫಾರ್ ದ ಸ್ಟುಟೆಸ್ಟ್ ಹೆಲ್ಡ್ ಹೀಸ್ ಬ್ರೆತ್ ವೈಲ್ ದ ಹಂಗ್ರಿ ಸಿ ವಾಸ್ ರೋರಿಂಗ್ ಯಾವಾಗ ಆ ಒಂದು ಹಂಗ್ರೀಸ್ಸಿ ಇಲ್ಲಿ ಕವಿ ಏನು ಮಾಡ್ತಾ ಇದ್ದಾನೆ ಸಮುದ್ರವನ್ನು ಹಸಿದಿರುವಂತಹ ಸಮುದ್ರ ಅಂತ ಹೇಳ್ತಾ ಇದ್ದಾನೆ ಆ ಹಸಿದಿರ್ತಕ್ಕಂತಹ ಒಂದು ಸಮುದ್ರ ಯಾವ ರೀತಿಯಾಗಿ ರೋರಿಂಗ್ ಮಾಡ್ತಾ ಇತ್ತು ರೋರಿಂಗ್ ಅಂದರೆ ಗರ್ಜಿಸ್ತಾ ಇತ್ತು ಅಂತಂದರೆ ಅದು ಈಗ ತಾನೇ ಹಸಿದಿದೆ ಆ ರೀತಿಯಾಗಿ ಅದು ಗರ್ಜನೆ ಮಾಡ್ತಾ ಇತ್ತು ಸಮುದ್ರ ಹಸಿದಿದ್ದು ಸಾಗರ ಹಸಿದಿದೆ ಅನ್ನೋ ರೀತಿಯಲ್ಲಿ ಅದು ಗರ್ಜನೆ ಮಾಡ್ತಾ ಇತ್ತು ದ ಹಂಗ್ರಿ ಸಿ ವಾಸ್ ರೋರಿಂಗ್ ಅಂತಂದರೆ ಇಲ್ಲಿ ಆ ಹಸ್ತಿರ್ತಕ್ಕಂಥ ಸಮುದ್ರ ಏನು ಮಾಡ್ತಾ ಇತ್ತು ಗಜಿಸ್ತಾ ಇತ್ತು ಅಂತ ಇಲ್ಲಿ ಸಮುದ್ರವನ್ನು ಸಮುದ್ರಕ್ಕೆ ಹಸಿವಾಗಿದೆ ಅಥವಾ ಹಸ್ತಿರ್ತಕ್ಕಂಥ ಸಮುದ್ರಕ್ಕೆ ಇಲ್ಲಿ ಆ ಸಮುದ್ರವನ್ನು ಹೋಲಿಸಲಾಗಿದೆ ಆ್ಯಂಡ್ ದ ಬ್ರೀಕರ್ಸ್ ಬ್ರೀಕರ್ಸ್ ಮೀನ್ಸ್ ಟೈಡ್ಸ್ ಅಂದರೆ ಇಲ್ಲಿ ಬರ್ತಕ್ಕಂಥ ಅಲೆಗಳು ಇದಾವಲ್ಲ ಅವು ದ ಬ್ರೀಕರ್ಸ್ ಟಾಕ್ಡ್ ವಿತ್ ಡೆತ್ ಆ ಒಂದು ಅಲೆಗಳು ಆ ಸಾವಿನೊಂದಿಗೆ ಮಾತನಾಡ್ತಾ ಇದ್ವು ಅನ್ನೋವಂಥ ಒಂದು ಕಲ್ಪನೆಯನ್ನು ಇಲ್ಲಿ ಕವಿಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಆ್ಯಸ್ ದಸ್ ಸ್ಯಾಟ್ ಇನ್ ದ ಡಾರ್ಕ್ನೆಸ್ ಅದೇ ರೀ ಹಾಗೆ ನಾವು ಆ ಒಂದು ಕತ್ತಲಲ್ಲಿ ಇದ್ವಿ ಯಾಕಂದರೆ ಈ ಬಿರುಗಾಳಿಗೆ ಯಾವುದೇ ದೀಪವು ಸಹಿತ ಏನು ಮಾಡೋದಿಲ್ಲ ನಿಲ್ಲೋದಿಲ್ಲ ಅದಕ್ಕಾಗಿ ಏನು ಮಾಡಿದ್ರು ಆ್ಯಸ್ ದಸ್ ಸ್ಯಾಟ್ ಇನ್ ದ ಡಾರ್ಕ್ನೆಸ್ ಆ ಒಂದು ಚಿಕ್ಕ ಕೋಣೆಯಲ್ಲಿರ್ತಕ್ಕಂತಹ ಕತ್ತಲಲ್ಲಿ ನಾವು ಕೂತ್ಕೊಂಡು ಬಿಟ್ಟಿದ್ವಿ ಈಚ್ ಒನ್ ಬ್ಯೂಸಿ ವಿತ್ ಹೀಸ್ ಪ್ರೇಯರ್ಸ್ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೇಲರ್ ಈಚ್ ಒನ್ ಬ್ಯೂಸಿ ವಿತ್ ಹೀಸ್ ಪ್ರೇಯರ್ಸ್ ಅಂತಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಒಂದು ಪ್ರಾರ್ಥನೆಯಲ್ಲಿ ಏನು ಮಾಡಿದರು ಅಂತಂದರೆ ಅವರೆಲ್ಲರೂ ಸಹಿತ ಮಗ್ನರಾಗಿದ್ದರು ಕಾರ್ಯತತ್ಪರರಾಗಿದ್ದರು ಅಂತ ಹೇಳಿ ಅರ್ಥ ಆಗತ್ತೆ ಇಲ್ಲಿ ಆ ಒಂದು ಹಡಗಿನ ಕ್ಯಾಬಿನಲ್ಲಿರತಕ್ಕಂಥವರು ವಿ ಆರ್ ಲಾಸ್ಟ್ ದ ಕ್ಯಾಪ್ಟನ್ ಶೌಟೆಡ್ ಈಗ ಹೊರಗಡೆ ಹೋಗಿರ್ತಕ್ಕಂಥ ಆ ಒಂದು ಹಡಗಿನ ಕ್ಯಾಪ್ಟನ್ ನಾಯಕ ಏನು ಮಾಡ್ತಾನೆ ಜೋರಾಗಿ ಏನು ಮಾಡ್ತಾನೆ ಅಥವಾ ಹೇಳ್ತಾನೆ ಏನಂತ ಹೇಳ್ತಾನೆ ವಿ ಆರ್ ಲಾಸ್ಟ್ ನಾವು ಸತ್ವಿ ಅಥವಾ ನಾವು ಕಳ್ಕೊಂಡ್ವಿ ಅನ್ನುವಂಥ ಒಂದು ಮಾತನ್ನು ಜೋರಾಗಿ ಹೇಳ್ತಾನೆ ಯಾಸ್ ಹೀ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್ ಈಗ ಏನು ಮಾಡ್ತಾ ಇದ್ದಾನೆ ಆತ ಸ್ಟ್ಯಾಗರ್ಡ್ ಅಂತ ಹೇಳ್ತಾರೆ ಸ್ಟ್ಯಾಗರ್ಡ್ ಅಂತಂದ್ರೆ ಇಲ್ಲಿ ಏನು ತಿಳ್ಕೊಳ್ಬೇಕು ನೀವು ಈ ಇಳಿದು ಬರಲಿಕ್ಕಿರ್ತಕ್ಕಂಥ ಒಂದು ಜಾಗ ಅದು ಆ ಜಾಗದಿಂದ ಬರ್ತಾ ಇದ್ದಾನೆ ಆತ ಸೊ ಹಿಯರ್ ಸ್ಟ್ಯಾಗರ್ಡ್ ಸ್ಟ್ಯಾಗರ್ಡ್ ಅಂತಂದರೆ ಇಲ್ಲಿ ಬೀಳು ಕಮ್ ಅನ್ಸ್ಟಡ್ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಟು ಕಮ್ ಅನ್ಸ್ಟಡ್ ಇಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇದೆ ಒಂದು ಹಡಗು ಡೋಲಾಯಮಾನ ಆಗ್ತಾ ಇದೆ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ಬಾಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಆತ ಬರ್ತಾ ಇದ್ದಾನೆ ಶೌಟೆಡ್ ಆಸ್ ಈ ಸ್ಟ್ಯಾಗರ್ಡ್ ಆನ್ ದ ಸ್ಟೇರ್ಸ್ ಮಾಡ್ತಾ ಅನ್ನ ಆತ ಹಿಡ್ಕೊಂಡು ಬರ್ತಾ ಇದ್ದಾನೆ ಎಲ್ಲಿಗೆ ಬರ್ತಾ ಇದ್ದಾನೆ ಈ ಒಂದು ಕ್ಯಾಬಿನ್ಗೆ ಬರ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಬಟ್ ಆದರೆ ಹೀಸ್ ಲಿಟಲ್ ಡಾಟರ್ ಅವಳಿಗೆ ಒಂದು ಚಿಕ್ಕ ಮಗಳಿದ್ದಾಳೆ ಹೀಸ್ ಲಿಟಲ್ ಡಾಟರ್ ವಿಸ್ಪರ್ಡ್ ಈ ರೀತಿಯಾಗಿ ಅವಳು ಪಿಸ್ಗುಡ್ತಾಳೆ ಯಾವ ರೀತಿಯಾಗಿ ಆಸ್ ಸಿ ಟುಕ್ ಐ ಸಿ ಹ್ಯಾಂಡ್ ಅವ ಹೊರಗಿನಿಂದ ಬಂದಿದ್ದಲ್ಲ ಹೀಗಾಗಿ ಅವನ ಏನಾಗಿದ್ವು ಅಂದರೆ ತುಂಬ ತಂಪಾಗಿದ್ವು ಯಾಕಂದರೆ ಹೊರಗೆ ತಂಪಾದ ಗಾಳಿ ಬೀಸ್ತಾ ಇತ್ತು ಭಾಳಷ್ಟು ಜೋರಾಗಿ ಬಿರುಗಾಳಿ ಸಹಿತ ಬೀಸ್ತಾ ಇತ್ತು ಅದು ಭಾಳಷ್ಟು ತಂಪಾಗಿತ್ತು ಆ ಕಾರಣಕ್ಕಾಗಿ ಅವನ ಕೈ ಹೆಂಗಿದ್ವು ಅಂದರೆ ಸಿ ಹ್ಯಾಂಡ್ ಐ ಸಿ ಹ್ಯಾಂಡ್ ಅಂದರೆ ತುಂಬ ಏನಾಗಿದ್ವು ಅಂತಂದರೆ ಅವು ತಂಪಾಗಿದ್ವು ಅವಾಗ ಆ ಒಂದು ಕೈಯನ್ನು ತೆಗೆದುಕೊಂಡ್ಬಿಟ್ಟು ಆ ಚಿಕ್ಕದಾಗಿರ್ತಕ್ಕಂಥ ಹುಡುಗಿ ಕೇಳುತ್ತೆ ಈಸನ್ ಗೌಡಪ್ ಆನ್ ದ ಓಷಿಯನ್ ಜಸ್ಟ್ ದ ಸೇಮ್ ಲ್ಯಾಂಡ್ ಅವರ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಈ ಸಾಗರದ ಮೇಲೆ ದೇವರಿಲ್ವಾ ಲ್ಯಾಂಡ್ ಈ ಒಂದು ಭೂಮಿ ಮೇಲೆ ಇರುವಂತ ದೇವರಿಲ್ಲೇನು ಅಂತ ಕೇಳ್ತಾಳೆ ದೆನ್ ಲಿಟಲ್ ಮ್ಯಾಡನ್ ಆ ಒಂದು ಚಿಕ್ಕ ಕನ್ಯೆಯನ್ನು ಇವರೆಲ್ಲ ಏನು ಮಾಡುತ್ತಾರೆ ಅಂತಂದ್ರೆ ಎಲ್ಲರೂ ಮುದ್ದಿಸ್ತಾರೆ ಪ್ರೀತಿಯಿಂದ ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್ ಮತ್ತು ಅವಾಗಿನಿಂದ ಆ ಒಂದು ಕ್ಯಾಬಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಸಹಿತ ಏನು ಮಾಡ್ತಾರೆ ಅಂದರೆ ಬೆಟರ್ ಚರ್ ಆಗಿ ಇನ್ನೂ ಉಲ್ಲಾಸಿತರಾಗಿ ಇನ್ನೂ ಉತ್ತಮವಾದಂಥ ಮಾತುಕತೆಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಯಾಕಂದರೆ ಭೂಮಿಯ ಮೇಲೆ ಹೇಗೆ ದೇವರಿದ್ದಾನೋ ಹಾಗೆ ಸಮುದ್ರದ ಮೇಲೆಯೂ ಸಾಗರದ ಮೇಲೆಯೂ ದೇವರಿದ್ದಾನೆ ಅಂತಕ್ಕಂಥ ನಂಬಿಕೆ ಪ್ರಶ್ನೆ ಮಾಡಿದರು ಅವರು ಅದಕ್ಕಾಗಿ ಆ್ಯಂಡ್ ವಿ ಆ್ಯಂಕರ್ಡ್ ಸೇಪ್ ಇನ್ ಹಾರ್ಬರ್ ಏನಾಗಿತ್ತು ಅಂದರೆ ಬೆಳಗಾಗೋದರಲ್ಲಿ ಸೂರ್ಯನ ಒಂದು ಕಿರಣ ಭೂಮಿಗೆ ಹಾಕುವುದರಲ್ಲಿ ಅವರ ಒಂದು ಏನಾಗಿತ್ತು ಸಿಪ್ ಅವರ ಒಂದು ಹಡಗು ಏನಾಗಿತ್ತಂದರೆ ಸೇಫಾಗಿ ಸುರಕ್ಷಿತವಾಗಿ ಹಾರ್ಬರ್ ಬಂದರಿಗೆ ಬಂದು ಅದು ಆಂಕರ್ಡ್ ಆಗಿತ್ತು ಆ್ಯಂಕರ್ಡ್ ಅಂತಂದರೆ ಇಲ್ಲಿ ನಾವೇನು ತಿಳ್ಕೊಬೋದು ಬಂದರಿಗೆ ಬಂದು ನಿಲ್ಲುವುದು ಅಂತ ಹೇಳಿ ಅರ್ಥ ಆಗುತ್ತೆ ವೆನ್ ದ ಮಾರ್ನ್ ವಾಸ್ ಶೈನಿಂಗ್ ಕ್ಲಿಯರ್ ಯಾವಾಗ ಈ ಸೂರ್ಯನ ಬೆಳಕು ಅಥವಾ ದಿನ ಅಂತಕ್ಕಂಥದ್ದು ಮಾರ್ನಿಂಗ್ ಮುಂಜಾನೆ ಅಂತಕ್ಕಂಥದ್ದು ಶೈನಿಂಗ್ ಕ್ಲಿಯರ್ ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಾ ಇದ್ದ ಆ ಸಮಯಕ್ಕಾಗಲಿ ಅವರು ಬಂದು ಬಂದರನ್ನು ತಲುಪಿದರು ಅಂತಕ್ಕಂಥದ್ದು ಸ್ನೇಹಿತರೆ ಇಲ್ಲಿವರಿಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ